ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯತಿರಾಜ್ ಬೇಲಹಳ್ಳಿ. ನಾನು ಗೌರಿ ವರದಿಗಾರ. ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಹೊಸ ಸುತ್ತೋಲೆಯನ್ನು ಹೊರಡಿಸಿದೆ. ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಮಕ್ಕಳ ಪೋಷಕರು ಶಾಲೆಯ ನಿರ್ವಹಣೆಗಾಗಿ ಕೆಲವು ಖರ್ಚು ವೆಚ್ಚಕ್ಕಾಗಿ ಅಥವಾ ಕೆಲವು ನಿರ್ವಹಣೆಗಾಗಿ ಪ್ರತಿ ತಿಂಗಳು 100 ರೂಪಾಯಿ ಕೊಡುವಂಥದ್ದು ಕೊಡುವುದೇನು ಕಡ್ಡಾಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಕ್ಕಳ, ಬಡ ಮಕ್ಕಳ, ದಲಿತ ಹಿಂದುಳಿದ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ, ಅವರ ಪೋಷಕರ ಪರಿಸ್ಥಿತಿ ಹೇಗಿರುತ್ತೆ ಎಂಬ ಸೂಕ್ಷ್ಮಗಳನ್ನು ಸರ್ಕಾರ ಅರ್ಥ ಮಾಡ್ಕೊಬೇಕು. ಈ ಹಿನ್ನೆಲೆಯಲ್ಲಿ ಒಂದು ಕವಿತೆಯನ್ನು ಬರೆದಿದ್ದೇನೆ. ಆ ಕವಿತೆಯನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕವಿತೆಯ ಶೀರ್ಷಿಕೆ ಒಂದು ಹರಿದ ಚಡ್ಡಿಯ ಕತೆ. ಒಂದು ಹರಿದ ಚಡ್ಡಿಯ ಕತೆ. ನವೆದ ಚಡ್ಡಿಯು ಹರಿದು ಹಿಂಬದಿಯ ಸಾಲು ಹುಡುಕುತ್ತಿದ್ದೆ. ಎಲ್ಲ ಎದ್ದು ಹೋದ ಮೇಲೆ ಹಿಂದೆ ನಡೆಯುತ್ತಿದ್ದೆ. ಅಥವಾ ಯಾರೋ ಹುಟ್ಟು ಬಿಸಾಡುವ ಮುನ್ನ ದಾನವಾಗಿ ಕೊಟ್ಟ ಉದ್ದನೆಯ ಅಂಗಿ ತೊಟ್ಟು ಹರಿದ ಚಡ್ಡಿ ಮುಚ್ಚಿಕೊಂಡು ಆಯಿ ಈ ಮಗ್ಗಿ ಕಲಿತೆ. ಅಂಗಿಯ ಮೇಲೆಲ್ಲ ಸೂಜಿದಾರದ ಗುರುತು. ಕಳಚಿ ಬಿದ್ದ ಗುಂಡಿಗೆ ಕಲ್ಲುಂಡೆ ಸಿಗಿಸಿ ಶಾಲೆ ಮುಗಿಸಿದೆ. ಎಷ್ಟು ಯಾರಿದ್ದೀರಿ ಕೈ ಎತ್ತಿ ಎಂದು ಮೇಷ್ಟ್ರು ಎಲ್ಲರೆದುರು ಅಂಗಿಸಿದ. ಆ ಪುಟ್ಟ ಹಳ್ಳಿಯ ಪುಟ್ಟ ಶಾಲೆಯ ಮೇಷ್ಟ್ರಿಗೆ ಯಾರು ಯಾವ ಜಾತಿ ಎಂಬ ಅರಿವಿರಲಿಲ್ಲವೇ. ಇನ್ನೂ ಯಾಕೋ ಯೂನಿಫಾರ್ಮ್ ಹಾಕಿ ಬಂದಿಲ್ಲ? ನಿನ್ನ ಅಪ್ಪನನ್ನು ಕರೆತ ಎಂದು ಗದರಿಸಿದ ಒಂದು ದಿನ. ಅಪ್ಪನ ಕೂಲಿ ಸಂಜೆ ಮನೆಯ ಒಲೆ ಬೆಳಗಿಸಿದರೆ ಹೆಚ್ಚಿತ್ತು. ಹೊಲೆಸಲು ಕೊಟ್ಟ ಅಂಗಿಗೆ ಎಲ್ಲಿತ್ತು ಕಾಸು? ಡಿಸೆಂಬರ್ ಬಂತು. ಟೂರ್ ಹೊರಡೋಣವೆಂದರು ಮೇಷ್ಟ್ರು. ಆಸೆ ಹುಟ್ಟಿತು. ಅಪ್ಪನಲ್ಲಿ ಹೇಳಿದಾಗ ಕುಂಡಿಯ ಮೇಲೆ ಬಾಸೊಂಡೆ. ಮಕ್ಕಳನ್ನು ಹುಟ್ಟಿಸ್ತೀರಾ, ಸಾಕಲಾಗಲ್ವೇ? ಎದಿರೇಟಿಗೆ ಕುಗ್ಗಿ ಹೋದ. 10 ಕರೆದಾಗ ಎಲ್ಲೋ ಸಾಲ ಸೂಲ ಮಾಡಿ ಟೂರಿಗೆ ಕಳಿಸಿದ ನೆನಪು. ಎಲ್ಲ ಶಾಲಾ ವಾರ್ಷಿಕೋತ್ಸವಕ್ಕೆ ಹಣ ಕೊಡಬೇಕು. ಕೊಟ್ಟವರು ಕೈ ಎತ್ತಿದಾಗ ಎಲ್ಲರದ್ದು ಮೇಲೆ, ಕೊಡದಿದ್ದವರು ಕೈ ಎತ್ತುವಾಗ ನನ್ನದು ಮೇಲೆ. ಕೊಟ್ಟವರು ನಗುತ್ತಿದ್ದರು ಮುಸಿಮುಸಿ ನನ್ನ ಕಂಡು. ಕೊಡುವುದು ಕಡ್ಡಾಯವೇನೂ ಇರಲಿಲ್ಲ. ಕೊಡದಿದ್ದರೆ ಹಂಗಿಸುವ ನಾಲಿಗೆಗೆ ನಾನು ನುಜ್ಜುಗುಜ್ಜು. ಧನ್ಯವಾದಗಳು.